दशक पशिष्ट जाति अड्गै समुदाय के सामाजिक न्याय सरकार हलू सौकर्य निवृत्त न्यायमूर्ति सदाशिव आयोग जारी तरल होराट नु मुख्यमंत्री बसवराज बोम्मई नेतृत्व में मीसलाती ऐतिहासिक निर्धार तेजु मीसलाती समुदाय नायक हुब्बळ्ळिय सीएं निवास विजयोत्सव आचरण संतस व्यक्तपडिसिदरु ಒಳಮೀಸಲಾತಿ ಹೋರಾಟವನ್ನ ಬನ್ನಿಸಿ ಬಿಜೆಪಿ ಆಡಳಿತ ಕರ್ನಾಟಕ ಸರ್ಕಾರ ಕೊನೆಗೂ ಪರಿಶಿಷ್ಟ ಜಾತಿಗಳಲ್ಲಿ ಒಳಮೀಸಲಾತಿಯನ್ನ ಜಾರಿಗೆ ತಂದಿರುವುದನ್ನು ಹುಬ್ಬಳ್ಳಿಯ ಪರಿಶಿಷ್ಟ ಪಂಚಮ ಕುಲಬಾಂಧವರ ಒಕ್ಕೂಟದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಹರ್ಷೋದ್ಧಾರದೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಕೇಂದ್ರ ಗಣಿ ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ಹಾದ್ ಜೋಶಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. जय भीम ನನ್ನ ಹೆಸರು ಮಂಜುನಾಥ್ ಕೊಂಡಪಲ್ಲಿ ನಾನು ಪರಿಶಿಷ್ಟ ಪಂಚಮ ಕುಲಬಾಂಧವರ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಈ ಒಂದು ಹರ್ಷೋದ್ಗಾರ ಮಾಡಲಿಕ್ಕೆ ಇವತ್ತಿನ ದಿವಸ ಮುಖ್ಯಮಂತ್ರಿಗಳ ಮನೆಗೆ ಬಂದಿದ್ವಿ. ಯಾಕಂದ್ರೆ ಕಳೆದ 3 ದಶಕಗಳಿಗಿಂತ ಹೆಚ್ಚಿನ ಒಂದು ಸಮಯದಿಂದ ನಮಗೆ ಒಂದು ಹೋರಾಟ ಮಾಡುತ್ತಿರುವಂತ ಒಳಮೀಸಲಾತಿಯನ್ನು ಒದಗಿಸಿಕೊಟ್ಟಂತ ಒಂದು ಬಿಜೆಪಿ ಸರ್ಕಾರ ಮತ್ತೆ ಬಸವರಾಜ ಬೊಮ್ಮಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ವೇದಿಕೆ ಪರವಾಗಿ ಹುಬ್ಬಳ್ಳಿಯ ಸಮಸ್ತ ಎಲ್ಲ ಪಂಚಮ ಕುಲಬಾಂಧವರ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ನಾವು ಅವರಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ಕೋಸ್ಕರವಾಗಿ ರಾಜಕೀಯವಾಗಿ ನಮಗೆ ಬಹಳಷ್ಟು ನಿರಂತರವಾದಂತ ಪರಿಶ್ರಮ ಪಟ್ಟು ನಮಗೆ ಒಂದು ನ್ಯಾಯ ಒದಗಿಸಿಕೊಟ್ಟಂತ ಎ ನಾರಾಯಣ ಸ್ವಾಮಿ ಅವರು ಮತ್ತೆ ಆಮೇಲೆ ನಮ್ಮ ಗೋವಿಂದ ಕಾರಜೋಳ ಅವರು ಹಾಗೇನೇ ನಮ್ಮ ಪ್ರಲ್ಹಾದ್ ಜೋಶಿ ಮಾನ್ಯ ಸಂಸದರು ಹಾಗೇನೇ ಸಂಘ ಪರಿವಾರದ ಎಲ್ಲ ಪ್ರಮುಖ ನಾಯಕರನ್ನು ಕೂಡ ಇವತ್ತಿನ ದಿವಸ ನಾವು ನೆನೆಸಿಕೊಳ್ತಾ ಇದ್ದೀವಿ. ಜೊತೆ ಜೊತೆಗೆ ನಮಗೋಸ್ಕರವಾಗಿ ನಿರಂತರವಾಗಿ ಪರಿಶ್ರಮ ಪಟ್ಟಂತಹ ನಮ್ಮ ಬಸವಮೂರ್ತಿ ಶ್ರೀ ಮಾದಾರ ಚನ್ನಯ್ಯ ಸ್ವಾಮಿಗಳನ್ನು ಕೂಡ ನಾನು ಇವತ್ತಿನ ದಿವಸ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ಶತಕೋಟಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನಿಜವಾದ ಅರ್ಥದಲ್ಲಿ ಪರಿಶಿಷ್ಟರಿಗೆ ಇವತ್ತಿನ ದಿವಸ ಸ್ವಾತಂತ್ರ್ಯ ದೊರಕಿದೆ. ಇವತ್ತಿನ ದಿವಸ ನಮ್ಮ ಒಂದು ಮುಂದಿನ ಒಂದು ಭವಿಷ್ಯದ ಪೀಳಿಗೆಗಳ ಒಂದು ಅಭ್ಯುದಯಕ್ಕೆ ಒಂದು ಅಡಿಗಲ್ಲು ಹಾಕಿದಂಥ ಬಿಜೆಪಿ ಸರ್ಕಾರ ನಮ್ಮ ಎಲ್ಲರ ಹೃದಯದಲ್ಲಿ ಇವತ್ತು ಶಾಶ್ವತ ಸ್ಥಾನ ಸಂಪಾದಿಸಿದೆ ಅನ್ನೋದನ್ನು ನಾನು ಒಂದು ನಿಟ್ಟಿನಲ್ಲಿ ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಬರಬೇಕು. ಆ ಬಿಜೆಪಿ ಸರ್ಕಾರವನ್ನು ನಾವೆಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದೀವಿ ಮುಂದಿನ ಒಂದು ಚುನಾವಣೆಯಲ್ಲಿ ಕೂಡ. ಹಾಗೆಯೇ ಮತ್ತೊಮ್ಮೆ ಬಸವರಾಜ ಮುಖ್ಯಮಂತ್ರಿ ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಬೇಕು ಮತ್ತು ಸರ್ಕಾರ ಚುಕ್ಕಾಣೆಯನ್ನು ನಡೆಸಬೇಕು ಅಂತ ಹೇಳ್ತಾ ನಮಗೆ ತಮಗೆಲ್ಲರಿಗೂ ಕೂಡ ವಂದನೆ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ದನಿಯನ್ನು ಮುಟ್ಟಿಸಿ ಇಷ್ಟೊಂದು ಹೋರಾಟವನ್ನು ಯಶಸ್ವಿಗೊಳಿಸಿದಂಥ ಕೀರ್ತಿ ಎಲ್ಲ ಮಾಧ್ಯಮಗಳಿಗೂ ಮತ್ತು ಪತ್ರಿಕಾ ಮಿತ್ರರಿಗೂ ಕೂಡ ಆಗುತ್ತೆ. ಅವರೆಲ್ಲರೂ ಕೂಡ ನಾನು ಇವತ್ತಿನ ದಿವಸ ಈ ಒಂದು ವೇದಿಕೆ ಮುಖಾಂತರವಾಗಿ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.